ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೊಬ್ಬ ಕಾಮುಕ ಶಿಕ್ಷಕ ವಿದ್ಯಾರ್ಥಿನಿಯರ ಜೊತೆ ಶಿಕ್ಷಕ ಅಸಭ್ಯ ವರ್ತನೆಯನ್ನ ಮಾಡಿದ್ದಾನೆ. ವಿದ್ಯಾರ್ಥಿನಿಯರ ಅಂಗಾಂಗ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಈಗಾಗಲೇ ಒಂದು ಘಟನೆಯಿಂದ ಹೊರಬರೋ ಸಂದರ್ಭದಲ್ಲೇ ಇದೀಗ ಸಕ್ಕರೆನಾಡು ಮಂಡ್ಯದಲ್ಲಿ ಮತ್ತೊಬ್ಬ ಕಾಮುಕ ಶಿಕ್ಷಕ ಪ್ರತ್ಯಕ್ಷವಾಗಿದ್ದಾನೆ. ಈತ ಶಿಕ್ಷಕ ವಿದ್ಯಾರ್ಥಿನಿಯರ ಜೊತೆ ಅಸಭ್ಯ ವರ್ತನೆಯನ್ನ ಮಾಡಿದನಂತೆ. ಈತ ವಿದ್ಯಾರ್ಥಿನಿಯರ ಅಂಗಾಂಗ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಕಾಮುಕ ಶಿಕ್ಷಕನ ವರ್ತನೆಗೆ ವಿದ್ಯಾರ್ಥಿನಿಯರು ಬೇಸತ್ತು ಹೋಗಿದ್ರು. ಈ ವಿದ್ಯಾರ್ಥಿಗಳು ಶಿಕ್ಷಕನ ವಿರುದ್ಧ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ರು. ಪತ್ರ ಬರೆದು ಸಮಸ್ಯೆಯನ್ನ ಹೇಳಿಕೊಂಡಿದ್ದಾರೆ ಆ ವಿದ್ಯಾರ್ಥಿನಿಯರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈತ ಮಂಡ್ಯ ತಾಲೂಕಿನ ಬೇಬಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ. ಈತ ಅಲ್ಲಿನ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರ ಅಂಗಾಂಗವನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಿದ್ದ. ಈಗಾಗಲೇ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆಗೆ ಸಾಕ್ಷಿಯಾಗಿದೆ ಮಂಡ್ಯ ಜಿಲ್ಲೆ. ನೋಡ್ತಾ ಇರಬಹುದು, 9 ವರ್ಷದ 10 ವರ್ಷದ ಬಾಲಕಿ ಟ್ಯೂಷನ್ಗೆ ಅಂತ ಹೋದ ಸಂದರ್ಭದಲ್ಲಿ ಟ್ಯೂಷನ್ ಶಿಕ್ಷಕ ಆಕೆಯನ್ನ ಅತ್ಯಾಚಾರವೆಸಗಿ ಸಂಪಿಗೆ ಬಿಸಾಡಿದ ಘಟನೆ. ಬಾಲಕಿ ಸಾವನ್ನಪ್ಪಿದ್ಲು. ಈ ಘಟನೆ ಮಾಸುವ ಮುನ್ನವೇ ಇದೀಗ ಮಂಡ್ಯ ತಾಲೂಕಿನ ಬೇಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಶಿಕ್ಷಕ ಕಾಮುಕ ಶಿಕ್ಷಕ ಪತಿಯಾಗಿದ್ದಾನೆ. ಈತ ವಿದ್ಯಾರ್ಥಿನಿಯರ ಅಂಗಾಂಗವನ್ನ ಮುಟ್ಟಿ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಆದ್ರೆ ಆ ವಿದ್ಯಾರ್ಥಿನಿಯರಿಗೆ ಪೇರೆಂಟ್ಸ್ಗೂ ಹೇಳಕ್ಕಾಗಲ್ಲ, ಈತ ಉಳಿದ ಶಿಕ್ಷಕರಿಗೂ ಹೇಳಕ್ಕೆ ಆಗದೆ ಅವರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದ ನಂತರ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ಗಳು. ತದನಂತರ ಪೋಷಕರಿಗೂ ತಡವಾಗಿ ಈ ಮಾಹಿತಿ ಬೆಳಕಿಗೆ ಬಂದಿದ್ದು ಪೋಷಕರು ಆತನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಸದ್ಯ ಪೋಷಕರು ಆತನ ಅಮಾನತಿಗೆ ಆಗ್ರಹಿಸ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಬಿಇಒ ಸೌಭಾಗ್ಯ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎರಡನೇದು ಈಗ ಮಾಹಿತಿ ಬೆಂಗಳೂರಿಗೆ ಕಮಿಷನ್ ಆರ್ಟಿಸ್ಟ್ ಹೋಗೈತೆ, ಒಂದ ವಿದ್ಯಾರ್ಥಿನಿ ಹಾಕಿದ್ದಾರೆ ಅಂತ ವಿಚಾರ ಬಂತು. ಬಂದಾಗ ನಿಮ್ದು ಆಕ್ಷನ್ ತಗೊಂಡಿಲ್ಲ. ನಂತರ ಮಂಡ್ಯದಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬಂದವ್ರೆ, ಬಂದ ಅವ್ರು ಏನ್ ಮಾಹಿತಿ ಕೊಟ್ಟು ಅದನ್ನು ಮಾಡಿಲ್ಲ. ಒಂದಾಯ್ತಾ, ಎರಡಾಯ್ತಾ, ಆಮೇಲೆ ಇವ್ರು ಎಸ್ಟಿಎಂಸಿ ಮೀಟಿಂಗ್ ಕರೆದವ್ರೆ, ಎಸ್ಟಿಎಂಸಿ ಮೀಟಿಂಗ್ ಬಂದವ್ರೆ, ಇವ್ರು ಬರ್ಬೇಡ ಅಂತ ಆಚೆ ಕಳ್ಸವ್ರೆ. ಆಚೆ ಕಳಿಸ್ಬೇಕಾದ್ರೆ ಮಾರನೇ ದಿವಸ ಎಸ್ಟಿಎಂಸಿ ಕರೆದು ಮೀಟಿಂಗ್ ಮಾಡ್ಬೇಕಿತ್ತು. ಇವ್ರು ಏನ್ ಕೇಳೋದ್ ಏನ್ ಕೇಳಿದೆ, ಇವರು ಹಂಗೆ ಮಾಡಿಲ್ಲ, ಅದನ್ನು ಮಾಡಿಲ್ಲ. ಹೀಗಾಗಿ ಎಲ್ಲ ಕೇಳಿದಷ್ಟು ನಿಮ್ದು ಇದೆ, ಎಲ್ಲ ಹೇಳ್ತಾರೆ ಹೆಡ್ ಮಾಸ್ಟರ್ ಬೇಡ ಅಂತ. ಸೊ ಈ ಶಾಲೆ ಬೇಡಿ ವಿಷಯ ಈಗ ನಾವು ಚರ್ಚೆ ಮಾಡಿರೋದನ್ನ ಏನ್ ಇಲ್ಲಿದ್ದೀರಿ ನೋಟ. ಎಸ್, ಇದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಆನಂದ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಮಂಡ್ಯದ ಮಳವಳ್ಳಿಯಲ್ಲಿ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಒಬ್ಬ ಶಿಕ್ಷಕ ವಿದ್ಯಾರ್ಥಿನಿಯರ ಅಂಗಾಂಗ ಮುಟ್ಟಿ ಅಸಭ್ಯ ವರ್ತನೆಯನ್ನ ತೋರಿಸ್ತಾ ಇದ್ದಾನಂತೆ. ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಸರ್, ನಿಮ್ಗೆಲ್ಲ ಯಾವಾಗ ಗೊತ್ತಾಯ್ತು ಅಂತ? ನಮ್ಗೆಲ್ಲ ಮೇಡಮ್ ಇದು ಸುಮಾರು ದಿವಸದಿಂದಾನೇ ಅವನು ನಮ್ಮ ಹುಡುಗ ಜೊತೆ ನಡ್ಕೊಂಡವನೇ. ಓಕೆ. ಆದ್ರೆ ಏನು ಇಲ್ಲಿ ನಮ್ಗೇನ್ ತೊಂದರೆ ಆಗದೆ ಅಂದ್ರೆ ಈ ಮಕ್ಳುಗಳು ಒಬ್ರು ಕೂಡ ಬೈಕೆ ಹೊರಗಡೆ ಗೊತ್ತಾದ್ರೆ ಅವ್ರು ಏನ್ ಮಾಡ್ತಾರೋ ಫೇಲ್ ಮಾಡ್ಬಿಡ್ತಾರೆ ಅಂತನೋ, ಇಲ್ಲ ನಮ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಸಮಾಜದಲ್ಲಿ ಅಂತನೋ ಯಾವ ಹೆಣ್ಮಕ್ಳು ಕೂಡ ಯಾರ ಜೊತೆ ಹೇಳಿಲ್ಲ ಮೇಡಮ್. ಆದ್ರೆ ಮೊನ್ನೆ ಯಾರೋ ಒಬ್ರು ಒಂದ್ ಹುಡುಗಿ ನಮ್ಮ ಪಕ್ಕದ ಗ್ರಾಮದ ಹುಡುಗಿ ಅನಂಗಡಿಯಿಂದ ನೊಂದ ವಿದ್ಯಾರ್ಥಿನಿ ಅಂತ ಅನ್ನೋ ಹೆಸರಲ್ಲಿ ಕಮಿಷನರ್ ಸಾಹೇಬ್ರಿಗೆ ಒಂದ್ ಲೆಟರ್ ಬರೆದಿದ್ದಾರೆ. ಆ ಲೆಟ್ರು ಬರ್ದಿರೋದು ಕಮಿಷನರ್ಗೆ ಬರ್ದಿದ್ರು ಕೂಡ ಬಿಇಒ ಅವ್ರಿಗೆ ಪೋಸ್ಟ್ ಮಾಡ್ಬಿಟ್ಟಿದಾರೆ ಅದನ್ನ ನಮ್ಮ ಮಂಡ್ಯ ಉತ್ತರ ವಲಯ ಬಿಇಒ ಅವ್ರಿಗೆ. ಅವರು ಗೊತ್ತಾದ ತಕ್ಷಣ ಮೊನ್ನೆ 5ನೇ ತಾರೀಕು ಮಾನ್ಯ ಬಿಇಒ ಮೇಡಮ್ ಅವರು ಬಂದಿದ್ರು ಅಲ್ಲಿಗೆ. ಆವಾಗ ಬಂದಾಗ ಅವ್ರು ವಿಚಾರಣೆ ಮಾಡವ್ರೆ, ಅಲ್ಲೂ ಕೂಡ ಮಕ್ಕಳು ಯಾರು ಬಾಯಿ ಬಿಟ್ಟು ಹೇಳಿಲ್ಲ, ಏನು ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಮೇಡಮ್ ಜೊತೆ. ಅವ್ರೊಬ್ರು ಸಿಆರ್ಪಿ ನ ಜೊತೆ ಕರ್ಕೊಂಡ್ ಬಂದಿದ್ರಂತೆ. ಅವ್ರ ಜೊತೆ ಒಂದ್ ಹುಡುಗಿ ಮಾತ್ರ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಕೂತ್ಕೊಳ್ಳಿದ್ಮೇಲೆ, ನಾವು ಒಂದು ಒಬ್ಬ ಹುಡುಗಿ ಮಾತ್ರ ಇವರು ಸುಮಾರು ವರ್ಷದಿಂದ ಮಾತಾಡಿದ್ದಾರೆ. ಈ ಕಾಮುಕ ಶಿಕ್ಷಕ ಯಾವ ಊರವ್ ಸರ್, ಅದೇ ಊರವ್ನ? ಎಷ್ಟು ವರ್ಷಗಳಿಂದ ಅಲ್ಲಿ ಶಿಕ್ಷಣ ಮಾಡ್ತಾ ಇದ್ದಾನೆ, ಟೀಚ್ ಮಾಡ್ತಾ ಇದ್ದಾನೆ ಅಂತ? ಸುಮಾರು 6ವರೆಯಿಂದ 7 ವರ್ಷ ಆಗಿದ್ದಾರೆ. ಇವರು ನಮ್ಮ ಅಲ್ಲಿ ಊರ್ನವರಲ್ಲ, ಇವರು ಮಂಡ್ಯದ ಹತ್ರ ಯಾವ್ದೋ. ಯಾವ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ನಂತೆ ಈತ, ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂತ ಯುವತಿಯರು? ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಇವರು
ಅವ್ರ ಹೆಗಲ ಮೇಲೆ ಕೈ ಹಾಕುವಂತದ್ದು ಗದ ಮುಟ್ಟುವಂತದ್ದು ಕೆಲವರಿಗೆ ಮುತ್ತು ಕೊಟ್ಟಿದ್ರಂತೆ ಮೇಡಮ್. ಆ ವಿಚಾರವಾಗಿ ಆ ಹುಡುಗಿ ಆ ಟಿ ಆರ್ ಪಿ ಅವ್ರಿಗೆ ಹೇಳ್ದಂತ ಹುಡುಗಿನ ನೆನ್ನೆ ಆ ಬಿಒ ಬಂದಿ ಅವ್ರಿಗೆ ವಾರ್ನಿಂಗ್ ಮಾಡಿದ್ರು ಕೂಡ ಆ ಹುಡುಗಿನೂ ಕೂಡ ನೆನ್ನೆ ಕಾಸಲ್ ನಿಂತು ಏನಲ್ಲೆಲ್ಲ ಹೇಳ್ತಿದ್ದು ಯಾರೋ ವಿಂಡ್ ವಾಶ್ ಮಾಡ್ಬಿಟ್ಟವ್ರೆ ಯಾಕಂಗೆಲ್ಲ ಇಂಜರದೆಲ್ಲ ಹೇಳ್ತಾ ಇದ್ರಿ ಅಂತ ಆ ಹುಡುಗಿರ್ಗೂ ಸ್ವಲ್ಪ ಎದುರ್ಸ್ಬಿಟ್ಟವ್ನೆ. ಅದಕ್ಕೆ ನಾವು ಯಾವ ಹುಡುಗನ ಕೇಳಿದ್ರು ಕೂಡ ಯಾರು ಕೂಡ ಏನು ಇಲ್ಲ ಗೊತ್ತಿಲ್ಲ ಏನು ಇಲ್ಲ ಗೊತ್ತಿಲ್ಲ ಅಂತ ಅನ್ಸಿದ್ರು ಮೇಡಮ್ ಅವ್ರೆ. ಇವಾಗ್ಲೂ ಹಾಗೇನೆ ಹೇಳ್ತಾ ಇದಾರೆ ಅಂದ್ರೆ ಪ್ರಕರಣ ಬೆಳಕಿಗೆ ಬಂತಲ್ವಾ, ಈಗ ಪೋಷಕರು ಮಕ್ಕಳನ್ನ ಬಾಯಿ ಬಿಡೋ ಕೆಲಸ ಬಾಯಿ ಬಿಡಿಸೋ ಕೆಲಸ ಏನಾದ್ರು ಮಾಡಿದ್ರ ಅಂತ? ಇಲ್ಲ ಇಲ್ಲ, ಶಿಕ್ಷಕರು ಮಾಡ್ಲಿಲ್ಲ, ನಾವು ಎಲ್ಲಾ ಪೋಷಕರು ಕೂಡ ಎಲ್ಲಾ ಗ್ರಾಮಗಳಿಂದ ಸುಮಾರು 100 ನಾಲ್ಕು ಸ್ಕೂಲ್ ಹತ್ರ ವಾಲಂಟಿಯರ್ಸ್ ಹೋಗಿ ಈಗ ಅಲ್ಲಿ ಜೀವಕ್ಕೂ ಸಪರೇಟ್ ನಾವು ಯಾವ್ದೇ ಕಾರಣಕ್ಕೂ ಅವ್ರನ್ನ ಪಾಠ ಮಾಡಕ್ ಬಿಡೋದಿಲ್ಲ ಅಂತ ನಾವು ಕುತ್ಕೊಂಡಾಗ ಆಗ ಅವನೇ ಒಪ್ಕೊಂಡ. ಓಕೆ ಓಕೆ. ಹಾ, ಅವ್ನು ಒಪ್ಕೊಂಡ ಈಗ ಆವಾಗ್ಲೂ ಒಪ್ಲಿಲ್ಲ, ಆವಾಗ್ಲೂ ನಾನು ಇದು ಒಳ್ಳೆ ಮನ್ಸ ನಾನು ಅಂತ ಅಂತ ಬಾಯಿ ಕಟ್ತಾ ಇದ್ರು ಮೇಡಮ್ ರೇ. ಆದ್ರೆ ಈ ಆಮೇಲೆ ನಾವು ನೋಡಿ ಈಗ ನಿಮ್ ಎದುರಲ್ಲಿ ನಿಮ್ಮ ಮಕ್ಕಳ ಮುಂದ್ಗಡೆ ಕರ್ಕೊಂಡ್ಬಂದು ಹೇಳಿಸ್ತೀನಿ, ಹೊರಗಡೆ ಮೀಡಿಯಾದವ್ರಿಗೆ ಅದೆಲ್ಲ ಪ್ರಚಾರ ಮಾಡೋದ್ ಬೇಡ. ನಿಮ್ಮ ಒಬ್ರಿಗೋಸ್ಕರ ನಿಮ್ ಮುಂದ್ಗಡೆ ಬಂದು ಮಕ್ಳು ಹೇಳ್ತಾರೆ, ಅವ್ರು ನಿಜವಾಗಿ ನಿಮ್ ಮುಂದ್ಗಡೆ ಹೇಳ್ದಾಗ ನೀವೇನ್ ಮಾಡ್ತಿದ್ರಿ ಅಂತ ಎಲ್ರು ಕೇಳ್ದಾಗ ಕತ್ತು ಬಗ್ಗಿಸ್ಕೊಂಡು ತಪ್ಪು ಅಂತ ನಿಂತ್ಕೊಂಡ ಮೇಡಮ್. ಸದ್ಯ ಅಮಾನತಿಗೆ ಆಗ್ರಹಿಸ್ತಾ ಇದಾರಲ್ಲ, ಸದ್ಯ ಇವನ ಕತೆ ಏನ್ ಮಾಡ್ತಾರೆ ಅಂತ ಮುಂದಿಗೆ. ಈಗ ಮುಂದಕ್ಕೆ ನಾವು ಡಿಡಿಗೆ ಅರ್ಜಿ ಕೊಟ್ಟಿದ್ವಿ, ನೀವಿಟ್ಟು ಈ ಶಿಕ್ಷಕ ನಮ್ ಶಾಲೆಯಲ್ಲ ಯಾವ ಶಾಲೆಯಲ್ಲಿ ಬೇಡ, ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದೇ ತುಂಬಾ ತೊಂದರೆ ಆಗಿದೆ ಮೇಡಮ್. ಈಗ ಅಲ್ಲ ಸರ್, ಇದನ್ನ ಅಮಾನತಿಗೆ ಬಿಟ್ಟು ಬಿಡ್ತೀರಾ ಅಂತ, ಯಾಕಂದ್ರೆ ಈಗಾಗ್ಲೇ ಒಂದು ಪ್ರಕರಣ ಬಾಲಕಿ ಕೂಡ ಸಾವನ್ನಪ್ಪಿದಾರೆ ಪುಟ್ಟು ಮಗು ಟ್ಯೂಷನ್ ಗೆ ಹೋದಾಗ. ನಮ್ ಶಾಲೆಲೂ ಈಗ 6 ನಮ್ ಶಾಲೆಲ್ಲೂ ಬಾಲಕಿ ಇದೇ ಈ ಮಾಸ್ಟರ್ ಇನ್ನು ಮುಂಚೆ ಒಬ್ರು ಮಾಡ್ತಿದ್ರು ಇದೇ ತರ ಏನು ಅಸಭ್ಯವಾಗಿ ಬಿಡ್ಕೊಂಡ ಅಂತ ಅವತ್ಲೆ ಒಬ್ಬ ನೆನೆ ಕಂಡೋಯ್ತು. ಆ ಪ್ರಕರಣ ಅಲ್ಲೇ ಮುಚ್ಚಾಕ್ಬಿಟ್ರು, ಈಚೆಗೆ ಎಲ್ಲೂ ಬಿಟ್ಕೊಳ್ಲಿಲ್ಲ ನಮ್ಮ ಈ ಕಡೆ ಇದ್ರವರು ಸರ್ಕಾರಿ ಅಧಿಕಾರಿಗಳು. ಈಗ ಮತ್ತೆ ಹಂಗೆ ಆಗ್ತದೆ ಹಂಗ ಆಗದ್ ಬೇಡ ಅನ್ನೋ ಉದ್ದೇಶಕ್ಕೆ ನಾವು ದಯವಿಟ್ಟು ಈ ಶಿಕ್ಷಕನಿಗೆ ಏನ್ ಶಿಸ್ತು ಕ್ರಮ ಕೈಗೊಳ್ತೀರಿ ಸ್ಥಳದಲ್ಲಿ ಆಗ್ಬೇಕು ಅಂತ ನಾವು ಬಿಒ ಅವ್ರು ಇವತ್ತು ಮೀಟಿಂಗ್ ಅದೇ ಬರಕಾಗಲ್ಲ ಅಂದ್ರು. ಅಲ್ಲ ಸರ್, ಇದು ಸಭೆಯಲ್ಲಿ ಇತ್ಯರ್ಥ ಮಾಡೋ ಕೆಲಸ ಮಾಡ್ತಾ ಇದ್ರ ನೀವು, ಬಿಟ್ರೆ ಪೊಲೀಸರಿಗೆ ಕಂಪ್ಲೇಂಟ್ ನೀಡೋ ಕೆಲಸ ಏನಾದ್ರು ಮಾಡಿದ್ರ ಅಂತ. ಯಾಕಂದ್ರೆ ಇಂಥವ್ರಿಗೆ ಒಬ್ರಿಗೆ ಈ ರೀತಿ ಸದ್ರ ಬಿಟ್ಕೊಟ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತೂ ಕನ್ಫರ್ಮ್ ಆಗಿರತ್ತಲ್ವಾ ಸರ್? ಹೌದೌದು ಮೇಡಮ್, ಈ ಶಾಲೆಗೆ ಮಕ್ಕಳನ್ನ ಕಳ್ಸಕ್ಕೆ ತುಂಬಾ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮೇಡಮ್. ಓಕೆ 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 ಮೇಡಮ್. ಎಸ್, ಧನ್ಯವಾದಗಳು ಆನಂದ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದ್ರ ಬಗ್ಗೆ ಖುದ್ದು ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಕುಳ್ಳೇಗೌಡರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಮಂಡ್ಯದಲ್ಲಿ ಮತ್ತೊಬ್ಬ ಕಾಮುಕ ಶಿಕ್ಷಕ ಪ್ರತ್ಯಕ್ಷವಾಗಿದ್ದಾನೆ. 6 ಅದೇ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಅಂಗಾಂಗ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ದಾನಂತೆ. ಇದ್ರ ಬಗ್ಗೆ ನಿಮ್ಗೆ ಎಲ್ಲೂ ಗೊತ್ತಾಗಿರ್ಲಿಲ್ವಂತ ಈ ಹಿಂದೆ? ಮೇಡಮ್, ನಮ್ಗೆ ಇಲ್ಲಿ ತನಕ ಮಾಹಿತಿ ಇರಲಿಲ್ಲ ಮೇಡಮ್. ಇದು ಒಬ್ಬೊಬ್ರು ವಿದ್ಯಾರ್ಥಿನಿಯರು ಬಾಯಿ ಬಿಟ್ಟಿರ್ಲಿಲ್ವಾ ಸರ್, ಯಾಕೆ ಅವ್ನು ಹೆದರ್ಸ್ತಾ ಇದ್ದ? ಯಾರು ಬಿಟ್ಟಿಲ್ಲ, ಅವ್ರನ್ನ ಎಲ್ಲಾ ಮಕ್ಕಳನ್ನು ಎದುರಿಸಿ ಇಟ್ಕೊಂಡಿದ್ದಾರೆ ಮೇಡಮ್. ಏನ್ ಹೇಳ್ತಾ ಇದ್ದಂತೆ ಈತ? ಹೇಳಿ ಮೇಡಮ್. ಏನ್ ಹೇಳಿ ಹೆದರ್ಸ್ತಾ ಇದ್ದಂತೆ ಈತ ಅಂತ ಕಾಮುಕ ಶಿಕ್ಷಕ? ಅವ ಯಾರಿಗೂ ಏನು ಹೇಳ್ಬೇಡಿ, ಇದ್ ಮಾಡ್ಬೇಡಿ ಅಂತ. ಸರಿ, ಈಗ ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ, ವಿದ್ಯಾರ್ಥಿನಿಯರು ಏನ್ ಹೇಳ್ತಿದ್ದಾರೆ, ಯಾವ ರೀತಿ ಅವರಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ರಂತೆ? ಈಗ ಮೇಡಮ್, ಅದು ಏನಾಗಿದೆ ಸಮಸ್ಯೆ ಅಂದ್ರೆ, ಈಗ ಮಕ್ಕಳುಗಳನ್ನ ಇವು ಇಂಥವ್ರೇ ಇದ್ ಮಾಡ್ತಾವ್ರೆ ಅಂತ ನಾವು ಅಲ್ಲಿ ಸಮಾಜದ ಮುಂದೆ ನಾವು ಇದ್ ಮಾಡಕ್ ಆಗಲ್ಲ ಮೇಡಮ್. ಅದು ಈಗ ಮಕ್ಕಳುಗಳು ಮಾನಸಿಕವಾಗಿ ಏನಾರು ಬೇರೆ ರೀತಿ ಏನಾರು ಇದ್ ಮಾಡ್ಕೋತಾರೇನೋ ಅನ್ನೋ ಒಂದು ಭಯ ಈ ತರದಲ್ಲಿ. ಓಕೆ ಓಕೆ. ಹಂಗಾಗಿ ಇವ್ರನ್ನೇ ಅಂತ ಇದ್ ಮಾಡಿಲ್ಲ, ಮಕ್ಕಳುಗಳನ್ನ ನಾವು ಗುರುತಿಸಿಲ್ಲ ಮೇಡಮ್, ಇವರೇ ಇದ್ ಮಾಡವ್ರೆ ಅಂತ ಅವ್ರ ಮುಂದೆ ಏನು ಇದ್ ಮಾಡಿಲ್ಲ. ಹಂಗಾಗಿ ಅದು ಗೊತ್ತಾದ್ರೆ ಈಗ ಊರಲ್ಲಿ ನಮ್ಮನ್ನ ಇದಾಗ ಕಾಣ್ತಾರೆ ಅನ್ನೋ ಒಂದಿದು ಭಾವನೆ ಮಕ್ಕಳಿಗೆ ಅದು ಇದಾಗ್ಬಿಡುತ್ತೆ. ಅಲ್ಲ ಸರ್, ಆತನೇ ಶಿಕ್ಷಕ ಅಂತ ಕನ್ಫರ್ಮ್ ಮಾಡಿದಾರ ವಿದ್ಯಾರ್ಥಿನಿಯರು ಅಂತ? ಹೌದು ಹೌದು ಮೇಡಮ್. ಸದ್ಯ ಶಿಕ್ಷಕನ ನನ್ನ ಮುಂದೆ ಏನ್ ಮಾಡ್ತೀರಾ ಅಂತ? ಮತ್ತೆ ಟೀಚರ್ಸ್ ಮೇಡಮ್, ಟೀಚರ್ಸ್ ಇದಾರೆ ಆಲ್ರೆಡಿ. ಓಕೆ ಓಕೆ. 3 ಟೀಚರ್ಸ್ ರೀ, ಒಬ್ರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇವ್ನು ಇದಕ್ಕೋಸ್ಕರನೇ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ ಅಷ್ಟೊಂದು ಪ್ರಭಾವಿನೇ ಈತ ಅಂತ? ಯಾಕಂದ್ರೆ ಯಾರಿಗೂ ಬಾಯಿ ಬಿಡೋಕ್ ಆಗಿರ್ಲಿಲ್ವಾ ಸರ್ ಅಲ್ಲಿ ಶಿಕ್ಷಕ? ಮೂರ್ನಾಲ್ಕು ಜನ ಒಂದ್ ಗುಂಪಾಗಿದ್ದಾರೆ ಮೇಡಮ್ ಇವರು. ಓಕೆ. ಇವ್ರು ಒಂದ್ ಗುಂಪಾಗಿ ಎಚ್ ಎಂ ಸಹ ಇವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅವರು. ಅಲ್ಲಿ ಇನ್ನೂ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಮೇಡಮ್? ಮೇಡಮ್, ಅವ್ರು ಎತ್ ಕಟ್ಟೋದು ಅವ್ರ ಇವ್ರನ್ನ ಎಚ್ ಎಂ ಸಿ ಅವ್ರನ್ನ ಎಚ್ ಎಂ ಎಲ್ ಎತ್ ಕಟ್ಟೋದು ಅವ್ರದೇ ಇಟ್ಟದಲ್ಲಿ ಇಟ್ಕೊಂಡಿದ್ರು ಇವ್ರು 3-4 ಜನ ಸೇರ್ಕೊಂಡು ಮೇಡಮ್ ಟೀಚರ್ ಇವ್ರು. ಹಂಗಾಗಿ ಇದು ಮಾಹಿತಿ ಹೊರಗಡೆ ಸ್ಪೆಟ್ ಆಗಿರ್ಲಿಲ್ಲ.
ಬೇಬಿ ಬೇಟಿ ಅಂತ ಒಂದು ಗ್ರಾಮ, ಅವರು ಆ ಪೇರೆಂಟ್ಸ್ ಬಂದು ಇದು ಮಾಡಿದಾರೆ ಮೇಡಮ್. ಫಸ್ಟ್ ಬಿಒಗೆ ಬಿಒಗೆ ಮೌಖಿಕವಾಗಿ ಅಂದ್ರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ವಿದ್ಯಾರ್ಥಿ ಹೆಸರನ್ನ, ಮೌಖಿಕವಾಗಿ ಇದ್ ಮಾಡಿದ್ದಾರೆ ಮೇಡಮ್ ಬಿಒಗೆ, ಸಹಾಯವಾಣಿಗೆ ಮತ್ತೆ ಮಕ್ಕಳ ಸಹಾಯವಾಣಿಗೆ ಮತ್ತೆ ಬಿಒಗೆ. ಅವರು ಬಿಒನು ಬಂದು ಈ ತರ ಇದ್ ಮಾಡಿದ್ದಾರೆ ಮೇಡಮ್, ಎನ್ಕ್ವೈರಿ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಿದ್ದಾರೆ. ಸದ್ಯ ಅವನ್ನ ಅಮಾನತಿಗೆ ಮಾತ್ರ ಆಗ್ರಹಿಸ್ತಾ ಇದ್ದೀರಾ, ಎಲ್ಲೂ ಕಂಪ್ಲೇಂಟ್ ವಿಚಾರದ ಬಗ್ಗೆ ಎಲ್ಲೂ ಮಾತನಾಡೇ ಇಲ್ಲ ಅಂತ ಮೇಡಮ್? ನಾವು ಹೇಳ್ತಾ ಇರೋದು ನಮ್ಮ ಶಾಲೆಗೆ ಬೇಡ ಆ ವಿದ್ಯಾರ್ಥಿ, ಇವರು ಸ್ಟೂಡೆಂಟ್ ಶಿಕ್ಷಕ ಮಾಸ್ಟರ್ ಶಿಕ್ಷಕ ಅಲ್ಲ. ಆತನ ಮೇಲೆ ಕಂಪ್ಲೇಂಟ್ ಏನಾದ್ರೂ ಈಗಾಗಲೇ ದಾಖಲಿಸಲಾಗಿದ್ಯಾ ಏನು ಅಂತ? ಅದೇ ಬಿಒಗೆ ಕೊಟ್ಟಿದೀವಿ ಮೇಡಮ್ ಅದನ್ನ. ಓಕೆ ಓಕೆ ಓಕೆ, ಧನ್ಯವಾದಗಳು ಕುಳ್ಳೇಗೌಡರು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸ್ವಲ್ಪ ಊಹಾಪೋಹ ಕಿರುಕುಳ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತಕ್ಕಂಥ ವಿಚಾರಗಳು ಊರ್ನಲ್ಲಿ ಮಾತಾಡ್ತಾ ಇದ್ದು, ಎಟ್ರು ಹೋಗಕ್ ಮುಂಚೆನೇನೆ ನಮ್ಗೆ ಜಗಮಂಡಲದಿಂದ ಊರಲ್ಲಿ ಮಾತಾಡ್ತಾರೆ ಅನ್ನೋ ವಿಚಾರಗಳು ಗೊತ್ತಾಯ್ತು. ಹಾಗಾಗಿ ಊರ್ನವ್ರಿಗೆ ಈ ವಿಚಾರ ಮೊದ್ಲೇ ಗೊತ್ತಿತ್ತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತೀನಿ ಮುಂಚೆನೇನೆ. ಪೋಷಕರು ಏನ್ ಮಾಡಿದ್ರೆ, ಪೋಷಕರು ಈ ರೀತಿ ಈ ರೀತಿ ಅಂತ ಹೇಳೋಣ, ನೋಡಿ ಇದೇನೋ ಸ್ಕೂಲ್ ನಲ್ಲಿ ಈ ತರ ಅಂತ ಹೇಳಿ ಇವ್ರ ಹತ್ರ ಹೇಳಿ ಇವರು ಊರ್ನ ಮುಖಂಡರು ಮೇಡಮ್, ಮಾಜಿ ಅಧ್ಯಕ್ಷರು, ಮಾಜಿ ನಮ್ಮ ಅಧ್ಯಕ್ಷರು ಸಹ. ಹಾಗಾಗಿ ಇವ್ರ ಜೊತೆನಲ್ಲೇನೆ ಹೇಳಿದ್ದಾರೆ ಪೋಷಕರು ಸಹ ಹೀಗೆ ಅಂತ. ಆಮೇಲೆ ಜೇರಮ್ಮನವರು ನೇರವಾಗಿ ನಮ್ಮ ಶಾಲೆಗೆ ಬಂದು ಏನ್ ಈ ತರ ಅಂತ ಅಂದ್ಬಿಟ್ಟು ನಾನು ಟೀಚರ್ ಕರೆಸಿ ಸಹ ಸ್ವಲ್ಪ ಈ ತರ ಊರಲ್ಲೆಲ್ಲ